ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಓಕೆ ಫ್ರೆಂಡ್ಸ್, ಹೇಗೆ ಬಂದು ಸುಮಾರು 4 ಗಂಟೆ 3:15 ಆಗಿರೋ ಇವಾಗ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಒಂದು ಕೆಲಸ ಬಂದು ನಾನು ತುಂಬ ದಿನಗಳಿಂದ ಲಾಗ್ ಮಾಡಿದ್ದೆ ಏನಂದರೆ ಅಶೋಕ ಬೆಳ್ಳಿ ಬೀನ್ಸ್ ಅಂದರೆ 2ನೇ ಬ್ಯಾಚ್ ಅದು ಕೂಡ ಉಣಿದ್ದೆ. ಇವಾಗ ಅದು ಸಾಲ್ವ್ ಮಾಡೋದಕ್ಕೆ ಬಂದಿದೆ. ಏನಂದರೆ ಬೆಳಗ್ಗೆಯಿಂದ ಕೆಲಸ ಮಾಡ್ತಾಯಿದ್ರಿ, ಆದರೆ ಇವಾಗ 3/4% ಮುಗಿಸಿದ್ರಿ. ಇವಾಗ ಇನ್ನೊಂದು ಕಾಲು ಭಾಗ ಇದೆ, ಇವಾಗ ಅದನ್ನು ಮುಗಿಸ್ಬೇಕು. ಓಕೆ, ಸಾಲ್ವ್ ಮಾಡೋದು ಈ ನೋಡ್ಕೊಂಬರೋಣ. ಹಾಗೆ ಅದು ಕೂಡ ಹೇಗಿದೆ ಗಿಡ ಡೆವಲಪಿಂಗು, ಅಂದರೆ ತುಂಬ ಚೆನ್ನಾಗಿದೆಯಾ ಏನು ಎತ್ತ ಅಂತ ಎಲ್ಲ ನೋಡ್ಕೊಂಬರೋಣ. ಮೊದಲನೇದಾಗಿ ಇದು ನಮ್ಮ ಫಸ್ಟ್ನೇದಾಗಿ ಉಣಿರೋದು ಬೀನ್ಸು, ಇದು ಕೂಡ ತುಂಬ ಚೆನ್ನಾಗಿದೆ. ಓಕೆ, 2ನೇ ಬ್ಯಾಚ್ ಉಣಿರೋದು ಹೇಗಿದೆ ನೋಡ್ಕೊಂಬರೋಣ, ಬನ್ನಿ. ಅದಕ್ಕಿಂತ ಮುಂಚೆ ಇದೆ, ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣಪುಟ್ಟ ರೈತರನ್ನ ಬೆಳೆಸಿ ಅಂತ ಹೇಳ್ತಾ ಓಕೆ ಬನ್ನಿ ತೋಡ್ದೊಳಗಿಡೋಣ. ಓಕೆ ಫ್ರೆಂಡ್ಸ್, ಈಗ ತೋಡತ್ರಕ್ಕೆ ಬಂದಿದ್ದಾಯಿತು. ಏನಂದರೆ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಅಶೋಕ ಬೆಳ್ಳಿ ಬೀನ್ಸ್. ಇದು 2ನೇ ಬ್ಯಾಚು, ಅಂದರೆ ಇದು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಈ ಒಂದು ಸ್ಟೇಜಲ್ಲಿದೆ ಗಿಡ ಇವಾಗ. ಏನಂದರೆ ಫ್ರೆಂಡ್ಸ್, ಈ ಒಂದು ಸ್ಟೇಜಲ್ಲಿದೆ, ಏನಂದರೆ ಈ ಒಂದು ಸ್ಟೇಜಲ್ಲೇ ಸಾಲ್ವ್ ಮಾಡಬೇಕು. ಯಾಕಂತೇಳಿದ್ರೆ ಇನ್ನೂ ಜಾಸ್ತಿ ಬೆಳೆದ್ರೆ ಮತ್ತೆ ಗಿಡ ಬಿದ್ದೋಗುವಂಥ ಚಾನ್ಸಸ್ ಇರುತ್ತೆ. ಏನಂದರೆ ಇವಾಗ ಇನ್ನೂ ಸ್ವಲ್ಪ ಮುಂಚೆನೇ ಮಾಡಬೇಕಾಗಿತ್ತು, ಆದರೆ ಆ ಒಂದು ಬೀನ್ಸಲ್ಲಿ ಕೆಲಸ ತುಂಬ ಜಾಸ್ತಿ ಇತ್ತು. ಏನಂದರೆ ಅಂಬುಗಳನ್ನ ಕಟ್ಟೋದು ಅದರಲ್ಲಿ ಕೆಲಸ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಲೇಟ್ ಆಯಿತು. ಇವಾಗ ಇಲ್ಲಿ ಈ ಕಡೆ ಬಂದಿದ್ರಿ. ಏನಂದರೆ ಇದು ಕೂಡ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ಇನ್ನೊಂದು 3-4 ದಿನ ಬಿಟ್ಕೊಂಡು ಇದಕ್ಕೂ ಕೂಡ ಒಂದು ದಾರನ ಎಳಿಬೇಕು, ಅಂದರೆ ಬಲೆನ ಎಳಿಬೇಕು. ಇದನ್ನು ಕೆಲಸ, ಇದು ನೆಕ್ಸ್ಟ್ ಕೆಲಸ. ಏನಂದರೆ ಇವಾಗ ಬಂದು ಸಾಲ್ವ್ ಮಾಡ್ತಾಯಿದ್ರಿ. ಏನಂದರೆ ಬೆಳಗಿಂದ ಆ ಒಂದು ಮೂಲೆಯಿಂದ ಇಲ್ಲಿ ಗಂಟ ಮಾಡ್ಕೊಂಡು ಬಂದಿದ್ದಾಯಿತು. ಇವಾಗ ಇನ್ನೊಂದು ಸ್ವಲ್ಪ ಕಾಲು ಭಾಗ ಇದೆ. ಏನಂದರೆ ಮಧ್ಯಾಹ್ನ ಬಂದು ಸಿಕ್ಕಾಪಟ್ಟೆ ಬಿಸಿಲು, ಏನು ಬಿಸಿಲಿಗೆ ಏನು ಕೇಳಬೇಕಾ, ಇವಾಗ ಬಿಸಿಲು ಸೀಸನ್ನೇ. ಏನಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಾಗಾಗಿ ಒಂದು 3/4% ಮುಗಿಸಿದ್ರಿ. ಏನಂದರೆ ಇವಾಗ ಕಾಲು ಭಾಗ ಇದೆ, ಇವಾಗ ಅದನ್ನು ಮುಗಿಸೋಕ್ಕೆ ಬಂದಿದ್ದೀರಿ. ಏನಂದರೆ ಇದು ಬೆಳಗ್ಗೆ ಬಿಸಿಲಲ್ಲಿ ಮಾಡೋ ಒಂದು ಕೆಲಸ ಅಲ್ಲ, ಸಂಜೆ ಟೈಮಲ್ಲಿ ಮತ್ತು ಬೆಳಗ್ಗೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಎರಡು ತಣ್ಕೊತ್ತಲ್ಲಿ ಮಾಡ್ಬೋದು. ಅದಾದಮೇಲೆ ಈ ಒಂದು ಬಿಸಿಲಲ್ಲಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೆ ಯಾಕೆ ಒಂದು 3/4% ಮುಗೀತು, ಇನ್ನು ಕಾಲು ಭಾಗ ಇದೆ, ಇವಾಗ ಮಾಡ್ಕೊಳೋಣ. ಏನಂದರೆ ಯಾರು ಬಂದು ಕೇಳೋರಿಲ್ಲ ನಮ್ಮನ್ನು. ಅಂದರೆ ರೈತರನ ಲೈಫು ಒಂಥರ ರಾಜನ ಲೈಫು, ಇಷ್ಟ ಆದರೆ ಮಾಡ್ಬೋದು, ಕಷ್ಟ ಆದರೆ ಬಿಡ್ಬೋದು. ನಮ್ಮನ್ನ ಯಾರಾದರೂ ಬಂದು ಕೇಳಬೇಕಾ? ಬಾಸ್ ಏನಾದ್ರು ಬಂದು ಕೇಳ್ತಾನೆ ಯಾಕೋ ಮಾಡಿಲ್ಲ, ಯಾವುದು ಮ್ಯಾನೇಜರ್ ಯಾರಾದ್ರು ಬಂದು ಯಾಕೋ ಮಾಡಿಲ್ಲ, ನಿನ್ಗೇನಾದ್ರು ಪುಕ್ಷಟೆ ಸಂಬಳ ಕೊಡ್ತಾರೆ ಅಂತ ಯಾರಾದರೂ ಕೇಳಬೇಕಾ? ಯಾರು ಕೇಳೋಂಗಿಲ್ಲ. ನನಗೆ ಇಷ್ಟ ಬಂದಾಗ ಮಾಡ್ತೀನಿ, ಕಷ್ಟ ಆದರೆ ಗೆದ್ದು ಹೋಗ್ತೀನಿ. ಇದೊಂಥರ ನಮ್ಮ ರೈತರ ಜೀವನ, ರಾಜನ ಲೈಫು. ಆದರೆ ಎ ಸಿ ಇಲ್ಲ, ಬಿಸಿಲು ಗಾಳಿ ಮಳೆ ಎಲ್ಲ ಇದೆ, ಅಂದರೆ 3 ಕೂಡ ಇದೆ. ಅಂದರೆ ಎ ಸಿ ಒಂದೇ ಇಲ್ಲ ನಮ್ಮಲ್ಲಿ, 3 ವೆದರು ಕೂಡ ಇದೆ. ಅದರಲ್ಲೆಲ್ಲ ಆರಾಮಾಗಿ ನಾವು ಕೆಲಸ ಮಾಡ್ತೀರಿ. ಓಕೆ ಫ್ರೆಂಡ್ಸ್, ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ, ಬನ್ನಿ ಇವಾಗ ಸಾಲ್ವ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಬಂದು ಸಾಲ್ವ್ ಮಾಡೋದಕ್ಕೆ ಬಂದೆ. ಓಕೆ ನೋಡೋಣ ಬನ್ನಿ ಸಾಲ್ ಹೇಗೆ ಮಾಡೋದು ಅಂತ.
ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ, ಏನಂದರೆ ಒಂದೇ ಕಡೆ ಮೂರ್ನಾಲ್ಕಲ್ಲ ಎರಡು ಕಡೆನೂ ಹಾಕಬೇಕು. ಏನಂದರೆ ಅದೆಲ್ಲ ಹಾಕೊಂಡು ಬಂದಿದ್ದೀರಿ, ಏನಂದರೆ ಇದು ಒಂದೇ ಡಬಲ್ ಸೈಡ್ ಒಂದೇ ಸರಿ ಮಾಡ್ಕೊಂಡು ಹೋಗ್ಬೇಕು. ಏನಂದರೆ ಡಬಲ್ ಸೈಡ್ ಒಂದೇ ಸರಿ ಮಾಡ್ಕೊಂಡು ಹೋದರೆ ತುಂಬ ಕಷ್ಟ ಆಗುತ್ತೆ, ಮತ್ತು ಆ ಕಡೆ ಈ ಕಡೆ ಒದ್ಲಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಕಡೆ ಮಾಡ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಕಡೆ ಇನ್ನೊಂದು ಸರಿ ಮಾಡ್ಕೊತೀರಿ. ಏನಂದರೆ ಈ ಬುಡಗಳಿಗೆ ಮಣ್ಣಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಗಿಡ ವಾಲೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಒಂದು ಬುಡಕ್ಕೆ ಬಂದು ಒಂದು ಸ್ಟ್ರೆಂತ್ ಸಿಕ್ಕಂಗೆ ಆಗಿರುತ್ತೆ, ಏನಾದರೂ ಒಂಥರ ಪಿಲ್ಲರ್ ಇದ್ದಂಗೆ ಇರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಲೇಬೇಕು. ಏನಂದರೆ ಇವಾಗ ಅತಿ ಹೆಚ್ಚು ಇನ್ನೂ ಕಮ್ಮಿನೇ ನಾವು ಎತ್ತಿರೋದು ಬೆಡ್ಡು, ಏನಂದರೆ ಇವಾಗ ಬಂದು ಬೇಸಿಗೆ, ಅದಕ್ಕೋಸ್ಕರ ನಾರ್ಮಲಾಗಿ ಸುಮ್ಮನೆ ಸ್ವಲ್ಪ ಬುಡಕ್ಕೆ ಮಣ್ಣಾಕಿದ್ರಿ ಅಷ್ಟೇ. ಅದೇ ಮಳೆಗಾಲದಲ್ಲಾದರೆ ಇನ್ನೂ ತುಂಬ ಇನ್ನೊಂದು ಸ್ವಲ್ಪ ಇನ್ನೊಂದು ನಾಲ್ಕು ಬಿಟ್ಟು ಬೆಡ್ನ ನಾವು ಕುಳಿಸ್ಲೇಬೇಕಾಗುತ್ತೆ. ಯಾಕಂದರೆ ಮಳೆ ನೀರಿಗೆ ತುಂಬ ಜಾಸ್ತಿ ಗಿಡಗಳು ಸಾಯುತ್ತೆ, ಅಂದರೆ ತ್ಯಾಮ ಜಾಸ್ತಿಯಾಗಿ ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀರ ಅಂದರೆ ಬೆಡ್ನ ಜಾಸ್ತಿ ಎತ್ತಬೇಕಾಗುತ್ತೆ, ಅಂದರೆ ಮಳೆಗಾಲದಲ್ಲಿ. ಇವಾಗ ಬೇಸಿಗೆ ಏನು ಬೇಕಾಗಿಲ್ಲ, ಒಂದು ಬುಡಕ್ಕೆ ಮುಣ್ಬಿದ್ರೆ ಸಾಕು. ಅದಕ್ಕೆ ಇವಾಗ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀರಿ ಅಷ್ಟೇ. ಅಂದರೆ ಇವಾಗ ನಾರ್ಮಲಾಗಿ ಅಂದರೆ ಮಳೆಗಾಲದಲ್ಲಾದರೆ ಸನಿಕೆ ಮತ್ತು ದುಡ್ಡು ಗುದ್ಲಿನೇ ಎತ್ಕೊತಾ ಇದ್ರೆ, ಇವಾಗ ಬಂದು ಈ ಕೈ ಗುದ್ಲಿನೇ ಎತ್ಕೊಂಡಿದ್ದೀರಿ. ಏನಂದರೆ ಇದು ಟೇಪ್ ಹಾಕ್ಕೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಈ ಕೈಗಳು ಬಬ್ಬೆ ಬರುತ್ತೆ, ಅದಕ್ಕೋಸ್ಕರ ಈ ಥರ ಒಂದು ಟೇಪ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಕೈ ಗುದ್ಲಿ, ಏನಂದರೆ ಇದು ನೋಡಿದಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಾವು ಕೆಲಸ ಕಲ್ತಿದ್ದೆ ಇದರಲ್ಲಿ. ಏನಪ್ಪ ಇದರಲ್ಲಿ ಕೆಲಸ ಕಲ್ತಿದ್ದಾನಲ್ಲ, ಯಾಕೆ ಏನು ಏನು ದುಡ್ಡು ಗುದ್ಲಿ ಎತ್ಕೊಳಕ್ಕಾಗಲ್ವ ಇವನ ಕೈಯಲ್ಲಿ ಅಂದ್ಕೊಂಡಿದ್ರಾ? ಇಲ್ಲ ಫ್ರೆಂಡ್ಸ್, ಏನಂದರೆ ಮೊದಲೇದಾಗಿ ಸುಮಾರು ಒಂದು 3 ವರ್ಷ 4 ವರ್ಷ ಹುಡುಗ ನಾನು. ಆವಾಗ ನಮಗೆ ಈ ದೊಡ್ಡ ಗುದ್ಲಿ ಎತ್ಕೊಂಡು ಕೆಲಸ ಮಾಡೋ ಒಂದು ಇದಿರಲ್ಲ, ಅಂದರೆ 3-4 ವರ್ಷ ಹುಡುಗನಿಗೆ ಈ ಥರ ದೊಡ್ಡ ಗುದ್ಲಿ ಎತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ಈ ಥರ ಕೈ ಗುದ್ಲಿನ ಕೊಟ್ಬಿಡ್ತಾರೆ ನಮಗೆ, ಅಂದರೆ ಇದನ್ನು ಕೈಗುದ್ಲಿ ಅಂತೀರಿ. ಏನಂದರೆ ಕೈಗುದ್ಲಿನ ಕೊಟ್ಬಿಡ್ತಾರೆ ನಮ್ಗೆ, ಎಲ್ಲಿ ಬೇಕಾದ್ರೂ ಹಾಕ್ಕೊಬೋದು, ನಾವು ಇಷ್ಟ ಬಂದಾಗ ತೋಡ್ಬೋದು, ಆಡ್ಬೋದು. ಅಂದರೆ ಆಟ ಆಡೋದಕ್ಕೆ ಮತ್ತು ಕೆಲಸ ಕಲಿಯೋದಕ್ಕೆ ಮೊದಲೇದಾಗಿ ನಮ್ಮ ಒಂದು ರೈತರು ಸ್ಕೂಲಲ್ಲಿ ಈ ಕೈಗುದ್ಲಿನ ಕೊಡ್ತೀರಿ. ಏನಂದರೆ ಕೈಗುದ್ಲಿನ ಕೊಡ್ತಾರೆ ನಮ್ಗೆ, ಇಷ್ಟ ಬಂದಿದ್ದ ಜಾಗದಾಗ ಆಗಿರ್ಬೋದು, ಇಷ್ಟ ಜನದಾಗ ಇದು ಮಾಡ್ಬೋದು. ಅದೇ ರೀತಿಯಾಗಿ ಆತ ಆದಾದಮೇಲೆ ಬೆಳೀತಾ ನೀರು ಕಟ್ಟೋದಕ್ಕೆ ಬಿಡ್ತಾರೆ. ನೀರು ಕಟ್ಟೋಕೆ ಬಿಟ್ಟಾಗ ತುಂಬಾ ತಂಬಾಷೆ ವಿಷಯ. ಏನಂದರೆ ಫಸ್ಟ್ ಟೈಮು, ಅವಾಗ ಇನ್ನೂ ವಯಸ್ಸು ಕೂಡ ಸಾಲಿಲ್ಲ, ಅಂದರೆ ನಮಗೆ ನೀರು ಕಟ್ಟೋಕ್ಕೆ ಎಲ್ಲ ಒಂದು 11-12 ವರ್ಷ ಇರ್ಬೋದು ನಮಗೆ. ಅಷ್ಟೊತ್ತಿಗೆಲ್ಲ ನೀರು ಕಟ್ಟಕ್ಕೆ ಹಾಕ್ಬಿಟ್ರು ನಮಗೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗಿರುತ್ತೆ ಅಂದರೆ ವಯಸ್ಸು ನಮಗೆ ಸಾಲಲ್ಲ, ಅಂದರೆ ಸ್ವಲ್ಪ ಜೋರಾಗಿ ನೀರು ಬಂದರೆ ಓಟ್ ಮೊಡಾಯಿಗಳು ಬಿಟ್ಬಿಡೋದು, ಅಂದರೆ ಮಣ್ಣನ್ನ ಅಬ್ಬರದೆ ಮಾಡಿಬಿಟ್ಬಿಡೋದು. ಮೊಡಾಯಿಗಳು ಹಾಕಿದ್ರೆ ಸರಿಯಾಗಿ ಮೊಡಾಯಿಗಳು ಹಾಕ್ದಿರಾ, ನೀರೆಲ್ಲ ಅಂದರೆ ಅಲ್ಲಿ ಕಿತ್ಕೊಂಡು ಹೋಗೋದು, ಈ ಥರ ಕೆಲಸಗಳು ತುಂಬ ಬೇಜಾನ್ ಮಾಡಿದ್ದೀರಿ. ಅದೇ ರೀತಿಯಾಗಿ ಉಗಿಸ್ಕೊಂಡು ಇದ್ದೀರಿ, ಏನಂದರೆ ಅದೇ ಥರ ಉಗಿಸ್ಕೊಂಡು ಇದ್ದೀರಿ. ಅದಾದಮೇಲೆ ಬೇಸಿಗೆ ಬಂದಿದೆ ಅಂದರೆ ಆ ಟೈಮಲ್ಲಿ ಕರೆಂಟ್ಗಳದ್ದು ಕಣ್ಣ ಮುಚ್ಚಾಲೆ ಆಟ ತುಂಬಾ ಇರುತ್ತೆ ಅವಾಗ ಕಟ್ಟ ನೀರಲ್ಲಿ. ಏನಂದರೆ ಇವಾಗ ಅದು ಡ್ರಿಪ್ಪು ಆಟೋಮೆಟಿಕ್ ಆನ್ ಮಾಡಿಬಿಟ್ಟು ಸಮಗೆ ಗೆಟ್ ವಾಲ್ ತಿರ್ಬಿಟ್ಟು ಹೋಗ್ಬಿಟ್ರೆ ಆ ಪಾಡಕ್ಕೆ ಅದು ಓಡ್ತಾನೆ ಇರುತ್ತೆ. ಇದ್ರೂ ಒಂದೇ, ಇಲ್ದಿದ್ರು ಒಂದೇ. ಅವಾಗ ಆ ಥರ ಇರ್ತಾರಿಲ್ಲ. ಏನಂದರೆ ತೋಟಕ್ಕೆ ನೀರು ಹಾಯಿಸ್ಬೇಕಂದ್ರೆ ಒಂದು ಮನುಷ್ಯ ಇರಲೇಬೇಕಾಗಿತ್ತು. ಏನಂದರೆ ಆ ಒಂದು ಬೇಸಿಗೆ ಬಂದಿದೆ ಅಂದರೆ ನಮಗೆ ರಾತ್ರಿಯಾಗಲೂ ಕಣ್ಣಿಗೆ ನಿದ್ದೆನೂ ಕೂಡ ಇರ್ತಾರಿಲ್ಲ. ಏನಂದರೆ ರಾತ್ರಿ ಆದರೂ ಅಷ್ಟೇ, ಹಗಲಾದರೂ ಅಷ್ಟೇ, ದೊಡ್ಡದಾಗಿ ಹೇಳ್ಬಿಡೋರು, ಏ ಇಷ್ಟು ಕಟ್ಬಿಟ್ಟೋಗೋ, ಅಷ್ಟು ಕಟ್ಬಿಟ್ಟೋಗೋ. ಏನಂದರೆ ಇವಾಗೆಲ್ಲ ಚಪ್ರದ ಬೆಳೆ, ಅವಾಗೆಲ್ಲ ಕ್ಯಾರೆಟು ಮತ್ತು ನೆಲದ ಬೀನ್ಸು, ಬಿಟ್ರೋಟು, ಹೂಕೋಸು, ಇದು ತುಂಬ ಜಾಸ್ತಿ ಇದು ಮಾಡೋರು. ಏನಂದರೆ ಬಂದು ಬರೋರು ದೊಡ್ಡದಾಗಿ, ಏಯ್ ಇಷ್ಟನ್ನು ಕಟ್ಟೋ ಅಷ್ಟನ್ನು ಕಟ್ಟೋ ಅಂತ ಹೇಳ್ಬಿಟ್ಟೋಗ್ಬಿಡೋರು. ಅದಾದಮೇಲೆ ಕರೆಂಟ್ ಇದ್ರೂ ಕಟ್ಟಬೇಕು, ಕರೆಂಟ್ ಇಲ್ಲ ಅಂದ್ರೂ ಕೂಡ ಕಾಯ್ಕೊಂಡು ಕಟ್ಟಬೇಕು. ಅಷ್ಟು ಕೆಲಸ ನಾವು ಅಂದರೆ ಹೇಳಿದ ಕೆಲಸ ನಾವು ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂದರೆ ಅವಾಗ ಚಿಕ್ಕ ವಯಸ್ಸಲ್ಲಿ ತುಂಬಾ ಜಾಸ್ತಿ ಆ ಥರ ನಮಗೆ ಕೆಲಸ ಕೊಡೋರು. ಏನಂದರೆ ಅವಾಗ ನಮಗೆ ಕೆಲಸ ಕೊಟ್ಟಿದ್ದಕ್ಕೆ ಮತ್ತು ನಾವು ಕೆಲಸ ಕಲ್ತಿದ್ದಕ್ಕೆ ಇವಾಗ ನಮಗೆ ತುಂಬಾ ಯೂಸ್ ಆಗುತ್ತೆ. ಏನಂದರೆ ಎಲ್ಲಿ ಬಿಟ್ಟರೂ ನಾವು ಬದುಕ್ಬೋದು ಅನ್ನೋ ಒಂದು ಛಲ ನಮ್ಮಲ್ಲಿ ಇರುತ್ತೆ. ಅದಕ್ಕೋಸ್ಕರ ರೈತರು ಸ್ಕೂಲಲ್ಲಿ, ಅಂದರೆ ನಮ್ಮ ರೈತರ ಜೀವನದಲ್ಲಿ ಹೇಗಂದರೆ ಇದಕ್ಕೆ ಯಾವುದೇ ರೀತಿಯಾಗಿ ಟ್ರೈನಿಂಗ್ ಸ್ಕೂಲ್ಗೆ ಹೋಗೋ ಅವಶ್ಯಕತೆಯೂ ಇಲ್ಲ, ಯಾವ ಟ್ರೈನಿಂಗ್ ಸ್ಕೂಲು ಇಲ್ಲ. ಎಲ್ಲಾದರೂ ನೋಡಿದಾರ ರೈತರಿಗೆ ಟ್ರೈನಿಂಗ್ ಸ್ಕೂಲು? ಎಲ್ಲೂ ಕೂಡ ಇಲ್ಲ. ಈ ಭೂಮಿ ತಾಯಿಗೆ ಕಾಲಿಡೋದು ಒಂದೇ, ಕಾಲಿಟ್ರೆ ಆ ತಾಯಿನ ಎಲ್ಲ ಕಳಿಸ್ತಾಳೆ. ಅದಕ್ಕೆ ನಮ್ಮ ಭೂಮಿ ತಾಯಿಗಿಂತ ಇನ್ನೊಂದು ತಾಯಿ ಇಲ್ಲ. ಓಕೆ, ನಮ್ಮ ಭೂಮಿ ತಾಯಿ ನಮಗೆ ಸುಮ್ಮನೆ ಒಂದು ಹೆಜ್ಜೆ ಹಾಕಿದ್ರೆ ಸಾಕು, ಅಂದರೆ ಭಕ್ತಿ ಶ್ರದ್ಧೆ ಎರಡಿದ್ರೆ ಸಾಕು. ನೀವು ಕೆಲಸ ಕಲ್ತಿಲ್ಲ ಅಂದ್ರೂ ಈ ತಾಯಿನೇ ಪ್ರತಿಯೊಂದೂ ಕೂಡ ಕೈ ಇಳಿಸ್ಕೊಂಡು ಕಲಿಸ್ತಾಳೆ, ಅಂದರೆ ಭೂಮಿ ತಾಯಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ, ಇದು ನಮ್ಮ ಹಿಸ್ಟ್ರಿ ಇರುತ್ತೆ, ಮತ್ತು ಈ ಕೆಲಸ ಮಾಡೋದೇ ಇವತ್ತು ಏನಂದರೆ ಸಾಲ್ವ್ ಮಾಡಿದೆ. ಓಕೆ ಫ್ರೆಂಡ್ಸ್, ವೀಡಿಯೋ ಕೂಡ ತುಂಬ ಲಾಂಗ್ ಆಗ್ತಾ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಬಂದು ಮಾತ್ರ ಮಿರಿಬಿಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣ ಪುಟ್ಟ ರೈತರನ್ನ ಬೆಳೆಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬೈ ಫ್ರೆಂಡ್ಸ್.